नमस्ते जून 25 1975 ಈ ದೇಶದಲ್ಲಿ ಒಂದು ಕರಾಳವಾದಂತಹ ದಿನ ರಾತ್ರಿ ಕತ್ತಲು ಕವಿಯುತ್ತಿದ್ದಂತೆ ಒಂದು ಕರಾಳ ಸಂಚಿನ ಚಕ್ರ ವೇಗವಾಗಿ ತಿರುಗತೊಡಗಿತು ಅಂದು ಮಧ್ಯರಾತ್ರಿಗೆ ಮುಂಚೆಯೇ ಇಂದಿರಾ ಗಾಂಧಿ ಸಿದ್ಧಾರ್ಥ ಶಂಕರ್ ರೇ ರಾಷ್ಟ್ರಪತಿ ಭವನವನ್ನು ತಲುಪಿದರು ರಾಷ್ಟ್ರಪತಿಯಿಂದ ಆಂತರಿಕ ತುರ್ತು ಪರಿಸ್ಥಿತಿಯ ಆಜ್ಞೆಗೆ ಮುದ್ರೆ ಒತ್ತಿಸಿಕೊಂಡರು ಜನರ ಎಲ್ಲ ಮೂಲಭೂತ ಹಕ್ಕುಗಳು ರದ್ದಾಯಿತು ಪತ್ರಿಕೆಗಳ ಬಾಯಿಗೆ ಬೀಗ ಜಡಿಲಾಯಿತು ನ್ಯಾಯಾಂಗದ ಕೈಕಾಲುಗಳಿಗೆ ಬೇಡಿ ಹಾಕಲಾಯಿತು ಸಂಘ ಸಂಸ್ಥೆಯ ಸ್ವಾತಂತ್ರ್ಯಕ್ಕೆ ಕೊಡಲಿ ಏಟನ್ನು ಕೊಡಲಾಯಿತು ಇದು ಆಜ್ಞೆಯ ತಾತ್ಪರ್ಯ ಆಗಿತ್ತು ಭಾರತದ 60 ಕೋಟಿ ಜನ ಗಾಢ ನಿದ್ರೆಯಲ್ಲಿದ್ದಾಗ ಅವರ ಮೇಲೆ ನಡೆದ ಆಕಸ್ಮಿಕ ದಾಳಿ ಇದಾಗಿತ್ತು ಯೋಚನೆ ಮಾಡಿ ರಾತ್ರಿ ಮನೆಯವರೆಲ್ಲ ಮಲಗಿ ನಿದ್ರಿಸ್ತಾ ಇರಬೇಕಾದ್ರೆ ಕಳ್ಳರು ಮನೆಯವರ ಕೈಕಾಲುಗಳನ್ನು ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ಮನೆಯಲ್ಲಿ ಇರತಕ್ಕಂತ ಎಲ್ಲ ಅಮೂಲ್ಯ ವಸ್ತುಗಳನ್ನು ದೋಚಿಕೊಂಡು ಹೋಗುವ ರೀತಿ ತುರ್ತು ಪರಿಸ್ಥಿತಿಯ ಘೋಷಣೆ ಆಗಿತ್ತು ಹಾಗಾದ್ರೆ ಕೇವಲ ತುರ್ತು ಪರಿಸ್ಥಿತಿ ಅಂದು ಪ್ರಾರಂಭವಾದಂತಹ ಒಂದು ದಿನಗಳು ಅಲ್ಲಿ ಅನೇಕ ಭಾರತೀಯರ ಆ ನರಳಾಟ ಸರ್ಕಾರದ ಜನರ ಮೇಲೆ ಧೋರಣೆಗಳು ಇವುಗಳನ್ನು ಕೇಳಿದಾಗ ಇವತ್ತಿನ ಯುವ ಪೀಳಿಗೆ ಇದನ್ನು ಅರ್ಥ ಮಾಡಿಕೊಳ್ಳಲೇಬೇಕು ಯಾಕಂದ್ರೆ ಭಾರತದ ಇತಿಹಾಸದಲ್ಲಿ ಇದೊಂದು ಕರಾಳವಾದಂತ ದಿನ ಆ ಕರಾಳ ದಿನದ ಕಥೆಗಳು ನೂರಾರು ಘಟನೆಗಳು ಇವತ್ತು ನಾವು ತಿಳಿದುಕೊಳ್ಳಬೇಕಾದಂತ ಸಂದರ್ಭ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ತುರ್ತು ಪರಿಸ್ಥಿತಿ ಘೋಷಣೆಯಾದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇರ್ತಾರೆ ವಾಜಪೇಯಿ ಪತ್ರಿಕೆಗಳಿಗೆ ಒಂದು ಹೇಳಿಕೆಯನ್ನು ನೀಡುತ್ತಾರೆ ಆ ಹೇಳಿಕೆ ಹೇಗಿತ್ತು ಅಂದ್ರೆ ನಿನ್ನೆ ಮಧ್ಯರಾತ್ರಿಯಿಂದ ಪ್ರಾರಂಭವಾದಂತ ಘಟನಾವಳಿಗಳ ಅರ್ಥ ಇಷ್ಟೇ ಭಾರತದ ಜನತೆಯ ಮೇಲೆ ಇಂದು ಯುದ್ಧ ಸಾರಲಾಗಿದೆ ಸರ್ಕಾರ ಸವಾಲನ್ನು ಎಸೆದಿದೆ ಜನತೆ ಅದನ್ನು ಸ್ವೀಕರಿಸಲಿ ಆಂತರಿಕ ಗಲಭೆಯ ನೆಪವೊಡ್ಡಿ ಘೋಷಿಸಲಾಗಿರುವ ತುರ್ತು ಪರಿಸ್ಥಿತಿ ಒಂದು ಕುತಂತ್ರ ರಾಜ್ಯಾಂಗದ ವಿರೋಧಿ ಕೃತ್ಯ ಇದಕ್ಕೆ ಇಂದು ಬೆಳಗ್ಗೆ ಪ್ರಧಾನಮಂತ್ರಿಗಳು ನೀಡಿದ ಕಾರಣವನ್ನು ಕೇಳಿದಾಗ ಹಿಟ್ಲರ್ನ ನಿದರ್ಶನವೇ ನೆನಪಾಗುತ್ತದೆ ಅವನು ಕುಂಟು ನೆಪವೊಡ್ಡಿ ರಾಜ್ಯಾಂಗವನ್ನು ಬದಿಗೊತ್ತಿದ್ದ ಇಂದು ಜೆಪಿ ಮತ್ತು ವಿರೋಧ ಪಕ್ಷದ ನಾಯಕರನ್ನಷ್ಟೇ ಅಲ್ಲ ಚಂದ್ರಶೇಖರ್ ರಾಮಧನ್ ಅಂತಹ ಕಾಂಗ್ರೆಸ್ ಸದಸ್ಯರನ್ನು ಬಂಧಿಸಿರುವುದೇ ಈ ಮಾತಿಗೆ ಸಾಕ್ಷಿ ಅನ್ನುವಂತಹ ಸಂದೇಶವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ ಅಂದರೆ ಈ ಕರಾಳತೆಯ ರೂಪ ಎಷ್ಟಿತ್ತು ಅಂತಂದರೆ ಕೇವಲ ವಿರೋಧ ಪಕ್ಷದ ನಾಯಕರನ್ನು ಮಾತ್ರವಲ್ಲ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರನ್ನೂ ಕೂಡ ಈ ತುರ್ತು ಪರಿಸ್ಥಿತಿಯಲ್ಲಿ ಬಂಧಿಸಲಾಯಿತು ಜಾರ್ಜ್ ಫರ್ನಾಂಡಿಸ್ ಅವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಿಕೆಯನ್ನು ಕೊಡ್ತಾರೆ ಜೂನ್ 26 ಅವತ್ತು ಒರಿಸ್ಸಾದ ಗೋಪಾಲಪುರದಲ್ಲಿ ಇದ್ದರು ಅವರು ಜಾರ್ಜ್ ಫರ್ನಾಂಡಿಸ್ ಅವರು ಹೇಳಿಕೆ ಯಾವ ರೀತಿ ಇತ್ತು ಅಂದರೆ ಸರ್ವಾಧಿಕಾರವನ್ನು ನಿರ್ಭಯವಾಗಿ ಎದುರಿಸಿ ಕಾರ್ಮಿಕರೇ ಬಂಡಾಯ ಹೂಡಿ ವಿದ್ಯಾರ್ಥಿಗಳು ಯುವಕರು ರಸ್ತೆಗೆ ಧುಮುಕಿ ಹೋರಾಟದ ರಣಭೇರಿ ಬಾರಿಸಿ ಸರ್ವಾಧಿಕಾರಿಣಿಯ ಕೈಯಲ್ಲಿ ಇನ್ನೂ ಸಿಕ್ಕದೇ ಇದ್ದರೆ ಯಾರೆಲ್ಲ ಸಿಕ್ಕಿಲ್ಲ ಅಂಥವರು ಕೂಡಲೇ ಭೂಗತರಾಗಿ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ ಬಹಳ ಪ್ರಖರವಾಗಿ ಜಾರ್ಜ್ ಫರ್ನಾಂಡಿಸ್ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ಸಂದೇಶವನ್ನು ಕೊಡ್ತಾರೆ ಇದೇ ರೀತಿ ದೇಶಾದ್ಯಂತ ಅನೇಕ ಹೇಳಿಕೆಗಳು ನಾಯಕರು ಕೊಡುವುದು ಒಂದು ಭಾಗವಾದರೆ ಅಲ್ಲಲ್ಲಿ ಕಾರ್ಯಕರ್ತರು ಬೀದಿಗಿಳಿದರು ಸತ್ಯಾಗ್ರಹ ಮಾಡಿದರು ಅಂತಹ ಅನೇಕ ಹಿರಿಯರ ಪ್ರೇರಣಾದಾಯಿ ಘಟನೆಗಳು ಇವತ್ತಿನ ಯುವ ಪೀಳಿಗೆಗೆ ಗ್ರಂಥಗಳಿದ್ದ ಹಾಗೆ ಅಂತಹ ಮಾತುಗಳನ್ನು ಅವರ ಮಾತುಗಳಲ್ಲಿಯೇ ನಾವು ಕೇಳೋಣ ಅದರಿಂದ ಪ್ರೇರಣೆಯನ್ನು ಪಡೆಯೋಣ ಬನ್ನಿ ಅವರೆಲ್ಲರನ್ನೂ ಮಾತಾಡಿಸೋಣ